ಇದ್ದಕ್ಕಿದ್ದಂತೆ ಸ್ಟಾರ್ ನಟ ವಿಜಯ್ ಅರೆಸ್ಟ್ ಹಾಗಾದ್ರೆ ಏನಿದು ಸುದ್ದಿ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ನಟ ದಳಪತಿ ವಿಜಯ್ ಮೇಲೆ ಗಂಭೀರ ಆರೋಪ ಮಾಡಲಾಗಿದೆ ಮಾದಕ ವಸ್ತು ಸೇವನೆಗೆ ದಳಪತಿ ವಿಜಯ್ ಅವರು ಪ್ರಚೋದನೆ ನೀಡಿದ್ದಾರೆ ಎಂಬ ಆರೋಪ ಎದುರಾಗಿದೆ ಈ ಹಿನ್ನೆಲೆಯಲ್ಲಿ ಅವರ ಮೇಲೆ ಕೇಸ್ ದಾಖಲಾಗಿದೆ ಚಿತ್ರರಂಗಕ್ಕೂ ಡ್ರಗ್ಸ್ ದಂಧೆಗೂ ನಂಟು ಇದೆ ಅನ್ನೋದು ಆಗಾಗ ಸಾಬೀತಾಗ್ತಾ ಇರುತ್ತೆ ಹಾಗಂತ ದಳಪತಿ ವಿಜಯ್ ಅವರು ನೇರವಾಗಿ ಡ್ರಗ್ಸ್ ಜಾಲದ ಜೊತೆ ಸಂಪರ್ಕ ಹೊಂದಿಲ್ಲ ಈ ಕಿರಿಕ್ ಹುಟ್ಟಿಕೊಳ್ಳಲು ಕಾರಣ ಆಗಿರುವುದು ಲಿಯೋ ಸಿನಿಮಾದ ಸಾಂಗ್ ಹೌದು ಈ ಲಿಯೋ ಸಿನಿಮಾದ ನಾರೆಡಿ ಹಾಡು ಇತ್ತೀಚೆಗೆ ಬಿಡುಗಡೆ ಆಗಿ ಒಳ್ಳೆಯ ರೆಸ್ಪಾನ್ಸ್ ಪಡೆದುಕೊಂಡಿದ್ದು ಹೌದಾದರೂ ಅದರ ಬೆನ್ನಲ್ಲೇ ವಿವಾದ ಕೂಡ ಶುರುವಾಗಿದೆ ಲಿಯೋ ಸಿನಿಮಾದ ನಾರೆಡಿ ಗೀತೆಯು ಮಾದಕ ದ್ರಾವ್ಯ ಸೇವನೆ ಹಾಗೂ ರೌಡಿಸಮ್ಮನ್ನ ಪ್ರಚೋದಿಸುತ್ತದೆ ಅಂತ ಆರ್ಟಿಐ ಸೆಲ್ವನ್ ಎಂಬು ಅವರು ದೂರು ನೀಡಿದ್ದಾರೆ ಪರಿಣಾಮವಾಗಿ ದಳಪತಿ ವಿಜಯ್ ಅವರ ವಿರುದ್ಧ ಎಫ್ಐಆರ್ ದಾಖಲು ಮಾಡಲಾಗಿದೆ ಇದು ಅವರ ಅಭಿಮಾನಿಗಳ ಬೇಸರಕ್ಕೆ ಕಾರಣ ಆಗಿದೆ ಮಾದಕ ವಸ್ತು ನಿಯಂತ್ರಣ ಕಾಯ್ದೆ ಅಡಿಯಲ್ಲಿ ನಟ ದಳಪತಿ ವಿಜಯ್ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ದೂರಿನಲ್ಲಿ ತಿಳಿಸಲಾಗಿದೆ ಬೆಳಿಗ್ಗೆ ಹತ್ತು ಗಂಟೆ ಸುಮಾರಿಗೆ ಸೆಲ್ವನ್ ಅವರು ತಮ್ಮ ಅರ್ಜಿ ಸಲ್ಲಿಸಿದ್ದಾರೆ ಮುಂದಿನ ಪರಿಣಾಮ ಏನಾಗಬಹುದು ಎಂಬ ಕೌತುಕ ಮೂಡಿದೆ ಪೊಲೀಸರು ಈಗಾಗಲೇ ಡ್ರಗ್ಸ್ ಸೇವನೆ ತಡೆಗೆ ಹಲವು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಇದರ ಬೆನ್ನಲ್ಲೇ ನಟನ ಇಬ್ಬರಿಗೆ ಎಫ್ಐಆರ್ ದಾಖಲಿದ್ದು ಅರೆಸ್ಟ್ ಆಗುವ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ ಮಾದಕ ವಸ್ತು ನಿಯಂತ್ರಣ ಅಡಿಯಲ್ಲಿ ನಟ ದಳಪತಿ ವಿಜಯ್ ಅವರ ವಿರುದ್ಧ ಕ್ರಮ ಕೈಗೊಳ್ಳಲೇಬೇಕು ಅಂತ ದೂರಿನಲ್ಲಿ ತಿಳಿಸಲಾಗಿದೆ ಇದರಿಂದ ವಿಜಯ್ ಅವರಿಗೆ ಅರೆಸ್ಟ್ ಭಯ ಕಾಡ್ತಾ ಇದೆ